ಸೂಪರ್ ಕ್ಯಾಚ್ ಆಗಿದೆ ಗೆಳೆಯರೇ. ಸ್ನ್ಯಾಪರ್ ಇದು ಕೂಡ ಬ್ಯಾಕ್ ಟು ಬ್ಯಾಕ್ ಎರಡು ಕ್ಯಾಚ್ ರಿಯಾಜ್ ಅವರ ಕೈಯಿಂದ. ನೋಡಿ ಗೆಳೆಯರೇ, ಎಲ್ಲ ಕಾಮಗಾರಿ ನಡೀತಾ ಇದೆ ಇಲ್ಲಿ. ಅಳಿವೆ ಮಾಡ್ತಾ ಇದ್ದಾರೆ, ಎಲ್ಲ ಮಣ್ಣು ಹಾಕಿ ಲೆವೆಲ್ ಮಾಡ್ತಾ ಇದ್ದಾರೆ ರೋಡನ್ನೆಲ್ಲ. ನಮಸ್ಕಾರ ಗೆಳೆಯರೇ. ಗೆಳೆಯರೇ, ನಾನಿವತ್ತು ಹೆಜಮಾಡಿಗೆ ಬಂದಿದ್ದೇನೆ ಫಿಶಿಂಗ್ ಮಾಡಲಿಕ್ಕೋಸ್ಕರ. ನೋಡ್ಬೋದು ಈ ಲೊಕೇಶನ್ ಹೇಗಿದೆ ಅಂತ. ನೋಡಿ ಗೆಳೆಯರೇ, ಇಲ್ಲೆಲ್ಲ ಸುತ್ತಮುತ್ತ ಕಾಮಗಾರಿ ನಡೀತಾ ಇದೆ. ಅಳಿವೆ ಬಾಗಿಲು ಮಾಡ್ತಾ ಇದ್ದಾರೆ ನೋಡಿ. ಸುತ್ತಮುತ್ತ ನೀವು ನೋಡ್ಬೋದು ಕೆಲಸ ನಡೀತಾ ಇದೆ ಇಲ್ಲಿ. ಈಗ ಗಂಟೆ ಸುಮಾರು 5:30 ಆಗ್ತಾ ಬಂತು ಗೆಳೆಯರೇ. ನಮ್ಮ ಗೆಳೆಯರೆಲ್ಲ ಅಲ್ಲಿ ಹೋಗಿದ್ದಾರೆ ಫಿಶಿಂಗ್ ಮಾಡಲಿಕ್ಕೆ. ನಾನು ನನ್ನ ವೆಹಿಕಲನ್ನು ಇಲ್ಲಿ ಪಾರ್ಕ್ ಮಾಡಿದ್ದೇನೆ. ನಾವಿನ್ನು ಫಿಶಿಂಗ್ ಪ್ರಾರಂಭಿಸೋಣ ಗೆಳೆಯರೇ, ಬನ್ನಿ. ಗೆಳೆಯರೇ, ನನ್ನ ಫ್ರೆಂಡ್ ರಿಯಾಜ್ ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ನನಗೆ ತುಂಬ ಭಾಳ ಸಮಯದ ಹಿಂದೆಯಿಂದ ಪರಿಚಯ. ರಾಜೇಶ್ ಅವರು ಆಲ್ರೆಡಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಮುಂದೆ. ಗೆಳೆಯರೇ ನೋಡಿ, ರಾಜೇಶ್ ಅವರು ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ನಾವೀಗ ಇಲ್ಲೆಲ್ಲಾದರೂ ಒಂದು ಜಾಗದಲ್ಲಿ ನಿಲ್ಲೋಣ. ರಾತ್ರಿ ಊಟ ಮಾಡಲಿಕ್ಕೆ ಬಿರಿಯಾನಿ ಹಾಗೂ ಸ್ನ್ಯಾಕ್ಸ್ ಎಲ್ಲ ತಂದಿದ್ದೇವೆ ಟೈಮ್ ಪಾಸಿಗೆ ತಿನ್ನಲಿಕ್ಕೆ. ನನ್ನ ಬ್ಯಾಗನ್ನು ನಾನೀಗ ಇಲ್ಲೇ ಇಡ್ತೇನೆ. ಗೆಳೆಯರೇ, ರಾಜೇಶ್ ಅವರು ಫಿಶಿಂಗ್ ಪ್ರಾರಂಭಿಸಿದ್ದಾರೆ ನೋಡಿ. ರಾಜೇಶ್ ಅವರು ಥ್ರೋ ಮಾಡಿದ್ದಾರೆ. ಈಗ ನಾನು ಕೂಡ ನನ್ನ ಸ್ಟಿಕ್ಕನ್ನು ಓಪನ್ ಮಾಡಿ ಇಲ್ಲೇ ಎಲ್ಲಾದರೂ ಒಂದು ಜಾಗದಲ್ಲಿ ನಿಲ್ತೇನೆ. ರಿಯಾಜ್ ಅವರು ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ರಾಡನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ರೆಡಿ ಆಗಲಿಲ್ಲ, ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಫಸ್ಟಿಗೆ. ಬೇಗ ಬೇಗನೆ ರೆಡಿ ಮಾಡಿ ಬೇಗ ಬೇಗ ರೆಡಿ ಮಾಡೋಣ ಗೆಳೆಯರೆ. ಇನ್ನು ಯಾಕೆಂದರೆ ಈಗ ನೀರು ಬರ್ತಾ ಇದೆ ಸಮುದ್ರದಲ್ಲಿ. ಥ್ರೋ ಮಾಡಿದ್ದಾರೆ, ನೋಡೋಣ ರಾಜೇಶ್ ಅವರಿಗೆ ಏನು ಸಿಗ್ತದೆ ಅಂತ. ಲಾಸ್ಟ್ ವೀಕ್ ಎರಡು ಸ್ನ್ಯಾಪರ್ ಸಿಕ್ಕಿತ್ತು ಹಾಗೂ ಎರಡು ಗ್ರೂಪರ್ ಕೂಡ ಸಿಕ್ಕಿತ್ತು ರಾಜೇಶ್ ಅವರಿಗೆ. ನೋಡಿ ಹೇಗೆ ಸ್ಲೋ ಆಗಿ ನಿಧಾನವಾಗಿ ರಿಟ್ರೀವ್ ಮಾಡ್ತಾ ಇದ್ದಾರೆ. ನಾನು ಈಗ ಫಿಶಿಂಗ್ ಪ್ರಾರಂಭಿಸ್ತೇನೆ. ಗಂಟೆ ಸುಮಾರು 5:45 ಆಗ್ತಾ ಬಂತು. ನಾವೀಗ ಫಿಶಿಂಗ್ ಪ್ರಾರಂಭಿಸೋಣ. ನೋಡಿ ಗೆಳೆಯರೇ, ನಾನಿಲ್ಲಿ ಪಾಪರ್ ಹಾಕಿದ್ದೇನೆ. ಪಾಪರ್ ಇದರಲ್ಲಿ ಏನು ಸಿಗ್ತದೆ ನೋಡೋಣ. ಓ, ರಿಯಾಜ್ ಅವರಿಗೆ ದೊಡ್ಡ ಸ್ನ್ಯಾಪರ್ ಸಿಕ್ಕಿದೆ ಗೆಳೆಯರೆ. ನೋಡಿ, ಸೂಪರ್ ಕ್ಯಾಚ್ ಆಗಿದೆ ಗೆಳೆಯರೆ. ಸೂಪರ್ ಕ್ಯಾಚ್ ಆಗಿದೆ ಗೆಳೆಯರೆ. ನೋಡಿ, ಸ್ನ್ಯಾಪರ್ ರಿಯಾಜ್ ಅವ್ರಿಗೆ ಸಿಕ್ಕಿದ್ದು ಸೂಪರ್ ಕ್ಯಾಚ್.
ಇದು ರಬ್ಬರ್ ಲ್ಯೂರು, ಅದಕ್ಕೆ ಹಿಡ್ದಿದೆ ಪಸ ನೀರು. ಬಿಡ್ಪೆ ಹಾಂ ನೋಡಿ ಗೆಳೆಯರೆ, ಸೂಪರ್ ಕ್ಯಾಚ್ ಆಗಿದೆ ರಿಯಾಜ್ ಅವರಿಗೆ. ಸ್ನ್ಯಾಪರ್ ಫಸ್ಟ್ ಕ್ಯಾಚ್ ಇವತ್ತಿದ್ದು ರಿಯಾಜ್ ಅವರಿಗೆ. ಒಂದು ಸೂಪರ್ ಕೆಂಬೇರಿ ಕ್ಯಾಚ್ ಆಗಿದೆ. ಕೆಂಬೇರಿ ಅಂದರೆ ಸ್ನ್ಯಾಪರ್. ನೋಡೋಣ ಗೆಳೆಯರೆ, ರಿಯಾಜ್ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಎರಡನೇ ಕ್ಯಾಚ್ ನೋಡಿ, ಸೂಪರ್ ಕ್ಯಾಚ್ ಆಗಿದೆ ಗೆಳೆಯರೆ. ಸ್ನ್ಯಾಪರ್ ಇದು ಕೂಡ ನೋಡಿ ಗೆಳೆಯರೆ ಹೇಗಿದೆ ಅಂತ ಮೀನು. ನೋಡಿ ಸೂಪರ್ ಕ್ಯಾಚ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಎರಡು ಕ್ಯಾಚ್ ರಿಯಾಜ್ ಅವರ ಕೈಯಿಂದ. ನೋಡೋಣ ಇನ್ನು ಎಷ್ಟು ಮೀನು ಸಿಗ್ತಾ ಅಂತ. ಗಂಟೆ 6 ಆಗ್ತಾ ಬಂತು, ನನಗೇನು ಮೀನು ಹಿಡಿಯಲಿಲ್ಲ. ಗೆಳೆಯರೇ, ನಾವು ನಿನ್ನೆ ಹೆಜಮಾಡಿಗೆ ಹೋಗಿದ್ವಿ ಫಿಶಿಂಗ್ ಮಾಡಲಿಕ್ಕೆ. ಸುಮಾರು ರಾತ್ರಿ 11:30 ತನಕ ನಾವು ಫಿಶಿಂಗ್ ಮಾಡಿದ್ವಿ ರಾತ್ರಿ. ಆದರೆ ನನಗೆ ಒಂದೇ ಒಂದು ಮೀನು ಕೂಡ ಸಿಗಲಿಲ್ಲ. ಹಾಗೆ ನಾವು ಮರಳಿ ಹಿಂದೆ ಬಂದ್ವಿ. ನನ್ನ ಫ್ರೆಂಡ್ ರಿಯಾಜ್ ಅವರಿಗೆ ಎರಡು ಸ್ನ್ಯಾಪರ್ ಸಿಕ್ಕಿತ್ತು, ಅದನ್ನು ನೀವು ನೋಡಿದ್ದೀರಿ. ಇವತ್ತು ನಾನು ಪಡುಕೆರೆಗೆ ಬಂದಿದ್ದೇನೆ ಫಿಶಿಂಗ್ ಮಾಡಲಿಕ್ಕೆ. ನಮ್ಮ ಫೇವ್ರೇಟ್ ಪ್ಲೇಸ್ ಅಂದರೆ ನಮ್ಮ ಫೇವ್ರೇಟ್ ಸ್ಪಾಟಿಗೆ ಬಂದಿದ್ದೇನೆ. ಈಗ ಗಂಟೆ ಸುಮಾರು 5:30 ಆಗ್ತಾ ಬಂತು. ಮೀನುಗಾರಿಕೆಗೆ ಹೋಗುವಂತಹ ಬೋಟುಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಈಗ. ಅಂದರೆ ಮೀನುಗಾರಿಕೆಗೆ ಹೋಗುವುದಿಲ್ಲ, ಯಾಕೆಂದರೆ ಮಳೆಗಾಲ ಶುರುವಾಗ್ತದಲ್ವ. ಹಾಗಾಗಿ ಬೋಟುಗಳು ಡೀಪ್ಸಿಗೆ ಹೋಗುವುದಿಲ್ಲ, ಫಿಶಿಂಗ್ಗೆ ಹೋಗುವುದಿಲ್ಲ. ಬೋಟುಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿದ್ದಾರೆ ಆ ಕಡೆಯಲ್ಲಿ. ನಾವೀಗ ಪಡುಕೆರೆಯಲ್ಲಿದ್ದೇವೆ ಗೆಳೆಯರೆ, ಏನಾದರೂ ಸಿಗ್ತದೆ ನೋಡೋಣ ಇವತ್ತು. ಬನ್ನಿ ಗೆಳೆಯರೆ. ನಾನು ನಮ್ಮ ಫೇವ್ರೇಟ್ ಸ್ಪಾಟ್ ಪಡುಕೆರೆಗೆ ಬಂದು ತಲುಪಿದ್ದೇನೆ. ಇವತ್ತಿಲ್ಲಿ ಯಾರೂ ಫಿಶಿಂಗ್ ಮಾಡ್ತಾ ಇಲ್ಲ ಗೆಳೆಯರೆ. ದೂರದಲ್ಲಿ ನೋಡಿದರೆ ಪಡುಕೆರೆ ಎಂಡ್ ಅಂದರೆ ಕಾರ್ನರಲ್ಲಿ ಒಂದು 2-3 ಜನ ಫಿಶಿಂಗ್ ಮಾಡ್ತಾ ಇದ್ದಾರೆ. ಮುಂದೆ ನೀವು ನೋಡಿದರೆ ಸೀವಾಕ್ನಲ್ಲಿ ಜನರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಸೀವಾಕ್ ನೋಡಿ, ಇವತ್ತು ಭಾನುವಾರ, ನಾನು ಶನಿವಾರ ಮತ್ತು ಭಾನುವಾರ ಮಾತ್ರ ಫಿಶಿಂಗ್ಗೆ ಹೋಗೋದು. ನೋಡಿ ಇಲ್ಲೊಬ್ಬರು ದೋಣಿಯಲ್ಲಿ ಬಲೆ ಎತ್ತಾ ಇದ್ದಾರೆ, ಏಡಿಯನ್ನು ಹಿಡೀಲಿಕ್ಕೆ ಬಲೆ ಹಾಕಿರೋದು. ಮುಂದೆ ನೀವು ನೋಡಿದರೆ ಫಿಶಿಂಗ್ಗೆ ಹೋಗುವ ಬೋಟುಗಳೆಲ್ಲ ಸಾಲಾಗಿ ನಿಂತಿವೆ. ಇನ್ನು ಮಳೆಗಾಲ ಪ್ರಾರಂಭವಾಗ್ತದೆ ಅಲ್ವಾ, ಹಾಗಾಗಿ ಬೋಟುಗಳು ಫಿಶಿಂಗ್ ಹೋಗಲ್ಲ, ಎಲ್ಲ ಸಾಲಾಗಿ ನಿಲ್ಲಿಸಿಟ್ಟಿದ್ದಾರೆ. ಕೆಲವು ಬೋಟುಗಳನ್ನು ಸರ್ವಿಸ್ ಮಾಡೋದು, ರಿಪೇರಿ ಮಾಡೋದು ಎಲ್ಲ ಈ ಮಳೆಗಾಲದಲ್ಲಿ ನಡೀತದೆ. ಬೋಟುಗಳು ರೆಸ್ಟಲ್ಲಿ ಇರ್ತದೆ ಒಂದು 2 ತಿಂಗಳು, ಜೂನ್ ಜುಲೈ ಆಗಸ್ಟ್ವರೆಗೆ ರೆಸ್ಟ್. ಆಗಸ್ಟ್ ನಂತರ ಪುನಃ ಮೀನುಗಾರಿಕೆಗೆ ಹೋಗ್ತಾರೆ. ನಾನು ಫಿಶಿಂಗ್ ಮಾಡಲಿಕ್ಕೆ ಸಿಗಡಿ ಕೂಡ ಇಟ್ಕೊಂಡು ಬಂದಿದ್ದೇನೆ ನೋಡಿ. ಸಿಗಡಿ ಕೈಗಾಳ ಇದೆ ನನ್ನ ಹತ್ರ, ಆಗಾಳಕ್ಕೆ ಸಿಕ್ಕಿಸ್ಲಿಕ್ಕೆ. ಸ್ಪಿನ್ನಿಂಗ್ ಮಾಡೋ ರಾಡಿಗೆ ನಾವು ಡಮ್ಮಿ ಫಿಶ್ ಹಾಕೋದು. ಗೆಳೆಯರೆ, ಗಂಟೆ ಈಗ 8:30 ಆಯಿತು, ಮೀನೇನು ಸಿಗಲಿಲ್ಲ. ಹಿಂದೆ ಹೋಗ್ತಾ ಇದ್ದೇನೆ ನಾನು ನೋಡಿ, ಈ ಪೊದೆಗಳ ನಡುವೆಯಿಂದ ಹೋಗಬೇಕು. ತುಂಬ ಕತ್ತಲಾಗಿದೆ ಗೆಳೆಯರೆ. ಒಂದು ಶಾರ್ಟ್ಕಟ್ ದಾರಿ ಇತ್ತು, ಆ ದಾರಿಯಿಂದ ಬಂದೆ. ಮುಂದೆ ನೋಡಿದರೆ ಬೀಚ್ ಇದೆ, ಇಲ್ಲಿ ನೀರು ರಭಸವಾಗಿ ತುಂಬ್ತಾ ಇದೆ ಸಮುದ್ರದಲ್ಲಿ. ಈಗ ನೀರಿನ ಉಬ್ಬರದ ಸಮಯ. ಈಗ ಸುಮಾರು 3 ಗಂಟೆಗಳ ಕಾಲ ಥ್ರೋ ಮಾಡಿದೆ, ಏನೂ ಸಿಗಲಿಲ್ಲ. ನಮ್ಮ ಫಿಶಿಂಗ್ ರಾಡ್, ಲ್ಯೂರ್ಸ್ ಮತ್ತು ಕುಡಿಯುವ ನೀರು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ನಾನು ಪಡುಕೆರೆಯ ದಾರಿಯಾಗಿ ಮನೆಗೆ ಹೊರಟಿದ್ದೇನೆ. ಹಗಲಿನ ಸಮಯದಲ್ಲಿ ಇಲ್ಲೆಲ್ಲ ಟೂರಿಸ್ಟ್ಗಳೆಲ್ಲ ತಿರುಗಾಡ್ತಾ ಇರ್ತಾರೆ. ಈಗ ಯಾರೂ ಇಲ್ಲ ಈ ಪ್ಲೇಸಲ್ಲಿ.
ನಾನೀಗ ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ಈಗ ನಾನು ಪಡುಕೆರೆಯಲ್ಲಿ ನನ್ನ ವೆಹಿಕಲನ್ನು ಪಾರ್ಕ್ ಮಾಡಿದ್ದೇನೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಮನೆಗೆ ಹೋಗ್ತೇನೆ. ಬರೋ ವಾರ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಗೆಳೆಯರೆ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.